ನಮಸ್ಕಾರ. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಕುರಿತಾದ ಒಂದು ಹೊಸ ಒಂದು ಚರ್ಚೆ ಇವತ್ತು ಪ್ರಾರಂಭ ಆಗಿದೆ. ಶಾಲೆಗಳು ಯಾವಾಗ ಪ್ರಾರಂಭ ಆಗಬೇಕು, ಶಾಲೆಗಳ ಈ ತರಗತಿಗಳನ್ನು ಯಾವ ರೀತಿ ನಡೆಸಬೇಕು ಅಂತ ಇವತ್ತು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಆಗ್ತದೆ. ಮೊದಲು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದಾನೆ. ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಈಗ ನಾವು ಜೂನ್ 25ನೇ ತಾರೀಕಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಜುಲೈ 4ನೇ ತಾರೀಕು ಹೊತ್ತಿಗೆ ಅದು ಮುಗಿಯುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಸುಮಾರು 10 ದಿವಸದ ಹಿಂದೆ ನನ್ನ ಫೇಸ್‌ಬುಕ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಈ ಎಲ್ಕೆಜಿ ಯುಕೆಜಿ ಪ್ರಾಥಮಿಕ ಶಾಲೆಗಳ ತರಗತಿಗಳನ್ನು ಯಾವಾಗ ಪ್ರಾರಂಭ ಮಾಡಬೇಕು? ಅನೇಕ ಪೋಷಕರು ಹೇಳ್ತಿದ್ದಾರೆ ಇವಾಗ ಸದ್ಯಕ್ಕೆ ಮಾಡಬಾರದು, ಒಂದು ಆತಂಕ ಇದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ದಯವಿಟ್ಟು ಮಾಡಿ ಎಲ್ಲಾನು ಚಟುವಟಿಕೆ ನಡೆದ್ರೆ ಇದು ಕೂಡ ನಡೀಲಿ ಅಂತ ಕೇಳ್ತಾ ಇದ್ದಾರೆ ಅಂತ ನಾನು ಫೇಸ್ಬುಕ್ ಅಲ್ಲಿ ಹಾಕಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ತು, ಪ್ರತಿಕ್ರಿಯೆ ಬಂತು. ಬಹುತೇಕ ಜನ ಈಗ ಎಲ್ಕೆಜಿ ಯುಕೆಜಿ ಮತ್ತು ಪ್ರಾಥಮಿಕ ತರಗತಿಗಳನ್ನ ಪ್ರಾರಂಭ ಮಾಡಬಾರದು ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಮನೆಗೆ ನಾನು ಆಗಲೇ ವಿಳಾಸಕ್ಕೆ ಕೊಟ್ಟಿದ್ದೆ, ಒಂದು ಪುಟ್ಟ ಬಾಲಕಿ ಮಹನ್ಯ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಹೊಡ್ತಾಳೆ ಅವಳು, ಹೇಳಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ಳು. ಅವಳು ಬಂದು ನಾನು ಅದು ಸುಮ್ಮನೆ ನಿಂತ್ಕೊಂಡ್ಳು. ನಾನು ಹೊರಟಿದ್ದೆ, ಏನಮ್ಮ ಅಂತಂದೆ. ನಾನು ನಿಮ್ಮ ಟಿ ವಿ ನಾನು ನೋಡಿದ್ದೀನಿ ಅಂತಂದು. ಹಾಂ, ಇವಾಗ ಏನಾಗಬೇಕು ಅಂತಂದೆ. ಸ್ಕೂಲ್ ಯಾವಾಗ ಶುರು ಮಾಡ್ತೀರಾ ಅಂದು. ಅದೇ ನಿನ್ನ ಹೆಸರು ಏನು ಅಂದೆ. ಮಹಾನ್ಯ ಹೇಳಿದ್ದು ಏನು ಓದ್ತಿದ್ಯಾ ಫಸ್ಟ್ ಸ್ಟ್ಯಾಂಡರ್ಡು. ಅವಳನ್ನೇ ಕೇಳಿದೆ ಸ್ಕೂಲ್ ಯಾವಾಗ ಶುರು ಮಾಡಬೇಕು ಅಂತ. ಇಲ್ಲ ಸದ್ಯಕ್ಕೆ ಶುರು ಮಾಡಬೇಡಿ, ನೀವು ಯಾವವರೆಗೂ ಮಾಡಬಾರ್ದು ಅಂದೆ. ಇಲ್ಲ ಈ ಕೊರೋನಾ ಹೋಗೋವರೆಗೂ ಮಾಡಬಾರ್ದು. ಕೊರೋನಾ ಅಕಸ್ಮಾತ್ ಒಂದು ವರ್ಷ ಎರಡು ವರ್ಷ ಹೋಗದೆ ಇದ್ರೆ ಪರವಾಗಿಲ್ಲ, ಮಾಡಲೇಬೇಡಿ. ನೀವು ಹೆಂಗ್ ಟೈಮ್ ಅಮ್ಮ ಕಳೀತೀಯಾ, ನೀನು ಹ್ಯಾಕ್ ಸಮಯ ಕಳೀತೀಯಾ. ಇಲ್ಲ ನಾನು ಮನೇಲೇ ಇರ್ತೀನಿ, ಟಿ ವಿ ನೋಡ್ತೀನಿ, ಆಟ ಆಡ್ತೀನಿ ಅಂತ ಅಂದ್ರೆ ಪುಟ್ಟ ಬಾಲಕಿ ತಂದೆ ಆದ ಭಾಷೆನಲ್ಲಿ. ಆಮೇಲೆ ನೋಡಿದೆ ಅವರ ಅಮ್ಮ ಭಾಳ ಖುಷಿಯಾಗಿ ಅದನ್ನೆಲ್ಲನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿದೆ. ಇದು ಒಂದು ಭಾಗ. ಇವತ್ತು ಬಹುತೇಕ ಈ ಚಿಕ್ಕ ಮಕ್ಕಳ ಪೋಷಕರಿದ್ದಾರೆ, ಅದೇ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಶಾಲೆ, ಅವ್ರದ್ದೊಂದು ಅಭಿಪ್ರಾಯ ಬಂದಿದೆ ನಾವು ಶಾಲೆ ಶುರು ಮಾಡಬಾರ್ದು, ನಮ್ಗೆ ಆತಂಕ ಇದೆ. ಈ ತಿಂಗಳ ಕಳೆದ ಮೇ ತಿಂಗಳ 30ನೇ ತಾರೀಕು ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ನಿರ್ದೇಶನ ಬಂದಿದೆ. ಈ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ನೀವು ರಾಜ್ಯದ ಪೋಷಕರ ಅಭಿಪ್ರಾಯ ಕೇಳಬೇಕು, ಜೊತೆಗೆ ಯಾರೋ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲುದಾರರು, ಶಾಲೆಗಳಲ್ಲಿ ನಡೆಸೋರು, ಪಾಲುದಾರರು ಅಂದರೆ ಪಾರ್ಟ್ನರ್ಸ್ ಅಲ್ಲ, ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಎಲ್ಲರನ್ನೂ ಕೂಡ ನೀವು ಅಭಿಪ್ರಾಯ ಕೇಳಬೇಕು ಅಂತ ನನಗೆ ನಿರ್ದೇಶನ ಬಂದಿದೆ. ಅದನ್ನ ಜುಲೈ ಒಳಗಡೆ ಕಳಿಸ್ಬೇಕು ಅಂತಲೂ ಕೂಡ ಬಂದಿದೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕು ನಾವು ಎಲ್ಲ ಶಾಲೆಗಳು, ರಾಜ್ಯದಲ್ಲಿ ತುಂಬ ಶಾಲೆ ಇದೆ, ಸರ್ಕಾರಿ ಶಾಲೆ ಇದೆ, ಅನುದಾನಿತ ಶಾಲೆ ಇದೆ, ಅನುದಾನರಹಿತ ಖಾಸಗಿ ಶಾಲೆಗಳಿದೆ, ಈ ರೀತಿ ಬೇರೆ ಬೇರೆ ಶಾಲೆಗಳಿವೆ, ಆ ಎಲ್ಲ ಶಾಲೆಗಳಿಗೆ ಸುತ್ತೋಲೆ ಕಳಿಸಿದ್ವಿ. ಸುತ್ತೋಲೆದು ಉದ್ದೇಶ ಅಂದರೆ ಎಲ್ಲ ಶಾಲೆಗಳಲ್ಲಿ ಪೋಷಕರ ಸಭೆ ನಡೀಬೇಕು, ಪೇರೆಂಟ್ಸ್ ಮೀಟಿಂಗ್ ನಡೀಬೇಕು. ಆ ಪೋಷಕರ ಸಭೆ ನಡೀಬೇಕು, ಮತ್ತು ಸರ್ಕಾರಿ ಶಾಲೆಗಳಾದರೆ ನಮ್ಮದು ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಇದೆ, SDMC ಅಂತ ಕರಿತೀವಿ, ಅವರನ್ನು ಕೂಡ ಎಲ್ಲ ಸದಸ್ಯರನ್ನ ಕರಿಬೇಕು. ಒಂದು ಎರಡು ವಿಚಾರ ಮೂರು ವಿಚಾರದ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಇದಕ್ಕೋಸ್ಕರ June 10, 11, 12 ಈ ಮೂರು ದಿವಸ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಈ ಸಭೆಗಳನ್ನ ನಡೆಯಿಸಬೇಕು ಅಂತ ನಿಗದಿ ಮಾಡಿದ್ವಿ. ಈಗಾಗಲೇ ಸುತ್ತೋಲೆ ನಡೆದಿದೆ, ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಮೊದಲನೇದು ನಾವು ಕೇಳಬೇಕು ಅಂತ ಹೇಳೋದು ಶಾಲೆಗಳನ್ನ ಯಾವಾಗಿಂದ ಪ್ರಾರಂಭ ಮಾಡಬೇಕು, ಪ್ರೈಮರಿ ಶಾಲೆನ ಯಾವಾಗ ಮಾಡಬೇಕು, ಹೈಯರ್ ಪ್ರೈಮರಿನ ಯಾವಾಗ ಮಾಡಬೇಕು, ಮತ್ತು ಪ್ರೌಢಶಾಲೆನ ಯಾವಾಗ ಮಾಡಬೇಕು. ಇದನ್ನು ನಾವು ದಿನಾಂಕಗಳನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಆ ನಿಜ, ನಮ್ಮ ಒಂದು ಸರ್ಕ್ಯುಲರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ವಿ. ಈ ಪ್ರಸ್ತಾವನೆ ಯಾಕೆ ಮಾಡಿದ್ದೀವಿ ಅಂತಂದರೆ ನಿರ್ಧಾರ ಅಲ್ಲ ಅದು, ಈ ಮುಂದೆ ಎಲ್ಲ ಶಾಲೆಗಳಲ್ಲಿ ಚರ್ಚೆ ಆಗಲಿಕ್ಕೆ ಒಂದು ಪ್ರಾರಂಭದ ಒಂದು ಚರ್ಚೆಗೆ ಒಂದು ಆಧಾರ ಆಗಲಿಲ್ಲ. ನಾವೇನು ಮಾಡಿದ್ವು,
नाकने तारीखने तारीखवे तारीख तारीखने तारीख हद्द तारीख तारीख हद्द तारीख हद्द तारीख अरे जुलाई इवेल कूड़ा निर्धार तक दिनांक इन मोदल स्पष्ट सो नावेल पोषक हत्र ना केल्ताी और अभिप्राय संग्रह माती और अभिप्राय क्रोड़ी ना अदर मेले चर्चे ना तक बहुत जनर अभिप्राय सद्य के प्रैमरी शाले पूर्व प्राथमिक शाले मत प्राथमिक शाले प्रारंभ मबार्थ आग्रह सो अद ना मनसली इन एरनेर केंद्रे तरगति सामाजिक अंतर इटकु यी नडसो या सामाजिक अंतर इदे नावेनू कड़ी सो क्लास क्लास परगड़े ना सामाजिक अंतर इटक ना हे क्लास मत मूरने शाले ना ऐन सुरक्षते क्रम तक नम मितकोस्कर अदू कूड़ा नम हर वु व्यवस्थे पालक हत्रू पोषक हत्रूसल कहना नाता सो अमार हद्न तारीख हद्न जून होमेलाहि बहिति बंद मेले ना मुद्दे इतनी एर अंश वो शाले शुरुनेबारोना हमू अंत अभिप्राय अर जो जो इन अभिप्राय कोरोना बहुत दिवस मुंदुरियुत्ते ना कूड़ा जो बदको यी नावत चिकन गुनिया जो बदकता बेरे बेरे खाय जो बदकती बदकती अदर ना सोशल डिस्टेंसिंग मास्क कईन स्वच्छ मो दुड जनसंदण सेरदे पालने मुदे हम अभिप्राय सो हिन्दे एल्लर अभिप्राय संग्रह जो नम शाले प्रारंभ आगो निधान नम मे पाठ माड़ो हे कलिके निरंतर ऐनमुंत योचने गए चंदन वाहिनिया मूलक नम एस एस एल सी मक्लू पुनर्मनन तरगति रिविजन क्लासस् अब बहुत यशस्वी आगे यशस्स नोड़ जून 10 तारीख इन रौंड 10 दिवस आ मक्कळिगे परीक्षेगे यहा रीति सिद्ध आगबेकु अंत ओंदु फाइनल ओंदु प्रिपरेशन कूड़ा ना माड्तीवि सो बर दिनगळल्लि शिक्षण इलाखेगेने शिक्षण नीडोकोस्कर ओंदु चानल तगोबेकु अंत इवत्तु बहळष्टु प्रयत्न माड्ता इद्दीवि आ चानल मुखांतर नम्म मक्कळु यारू शाले बरकागल्ल करोना कारण ना शाले निधान प्रारंभ माडलाग इवरेल्लरिगू कूड चानल मुखांतर ना यी शिक्षण पड़ीबू यी चटविके तोडगिसबहुदु अदू कूड इवत्तु नावु योचने माड्ता इद्दीवि सो ई हिन्नेलेयल्लि नानु एल्लरिगू कूड स्पष्टपडिसोदु शिक्षण इलाके तरातुरियल्लि यावुदे शालेयन्न तरगतियन्न प्रारंभ माडोदिल्ल ಇನ್ನೊಂದು ನೆನ್ನೆಯಿಂದ ಓಡ್ತು ಖಾಸಗಿ ಲಾಬಿಗೆ ಶರಣಾಯಿತು ಶಿಕ್ಷಣ ಇಲಾಖೆ ನಾನು ಬಹಳ ಧೈರ್ಯದಿಂದ ವಿಶ್ವಾಸ ಹೇಳ್ತೀನಿ ಯಾವ ಲಾಬಿಗೂ ಕೂಡ ಶರಣ ಆಗಿಲ್ಲ ಬಟ್ ಮುಂದೆ ಯಾವತ್ತೋ ಒಂದು ಮಾಡಬೇಕು ಅಂತ ಅಭಿಪ್ರಾಯವನ್ನ ಶಾಲೆ ಯಾವ ಪ್ರಾರಂಭ ಮಾಡಬೇಕು ಅಂತ ಕೋಸ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತೀವಿ ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಸೋ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಸುರಕ್ಷತೆ ಜೊತೆಗೆ ಮಕ್ಕಳ ಕಲಿಕೆ ಮಕ್ಕಳ ಭವಿಷ್ಯ ಇದೆಲ್ಲನೂ ಕೂಡ ಹೆಚ್ಚು ಗಮನ ಇಟ್ಟು ಅದು ಯಾವುದಕ್ಕೂ ಕೂಡ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ ಅತ್ಯಂತ ಸೂಕ್ತವಾದ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯ ನಾವು ಸಂಗ್ರಹಿಸುತ್ತೀವಿ ಈ ಸಂಗ್ರಹಣೆ ಮಾಡಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಯಾವ ಪೋಷಕರು ಕೂಡ ಆತಂಕಪಡೋ ಅಗತ್ಯ ಇಲ್ಲ ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು
ಯಾವುದೋ ಮಗುವಕ್ಕೆ ತೊಂದರೆ ಕೊಟ್ಟು ಆನಂದ ಪಡಕ ನಮಗೇನು ಕೂಡ ಆ ಇರಾದೆನೂ ಇಲ್ಲ ಮತ್ತೆ ಇದು ಮಾಡೋದರಿಂದ ನಮಗೇನೋ ಲಾಭ ಅಂತ ಖಂಡಿತ ಅನ್ಕೊಳ್ಳಬೇಡಿ ಆದರೆ ಸರ್ಕಾರಿ ಶಾಲೆಗೂ ಕೂಡ ತುಂಬಾ ದೊಡ್ಡ ಗ್ರಾಮಾಂತರ ಪ್ರದೇಶ ಇದೆ ಅಲ್ಲಿ ಮಕ್ಕಳನ್ನ ನಾವು ಈಗ ಸೇರಿಸಿಕೊಳ್ಳೋದು ಪ್ರಕ್ರಿಯೆ ಮಾಡಬೇಕು ಶಾಲೆ ಎಷ್ಟೇ ನಿಧಾನಕ ತರಗತಿ ಪ್ರಾರಂಭ ಆಗಲಿ ಮಾಡಬೇಕು ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಬೇಕು ಅನೇಕರು ಗೊತ್ತಿಲ್ಲ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಒಂದು ಸಾಧಾರಣ ಕೂಲಿ ಮಾಡುವ ಕೆಲಸಗಾರ ಕೂಡ ತನ್ನ ಮಗುವನ್ನ ಖಾಸಗಿ ಶಾಲೆ ಕಳಿಸ್ತಾನೆ ಅದೇನೋ ಒಂದು ಆಸೆ ಅದೇನೋ ಒಂದು ಸೆಳೆತ ಅಲ್ಲೇನೋ ಒಂದು ಆಕರ್ಷಣೆ ಕಳಿಸ್ತಾನೆ ಒಂದು ಅಧ್ಯಯನ ಮಾಡಿದರೆ ಇಂತ ಕುಟುಂಬದಲ್ಲಿ ಶೇಕಡಾ 40 ರಷ್ಟು ಅವರ ಆದಾಯವನ್ನ ಅವರ ಮಕ್ಕಳ ಶಿಕ್ಷಣಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಆ ಎಲ್ಲ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕರ್ಕೊಂಡು ಬಂದ್ರೆ ಒಂದು ಯೋಗ್ಯ ಶಿಕ್ಷಣ ಕೊಟ್ಟಾಗ ಉಚಿತವಾಗಿ ಊಟ ಕೊಡ್ತೀವಿ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಸೊ ಶೂಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಾವು ಅವರಿಗೆ ನಾವು ಯೋಗ್ಯ ಶಿಕ್ಷಣನೂ ಕೊಡ್ತೀವಿ ಅಂತ ಅವರಿಗೆ ವಿಶ್ವಾಸ ಬರೋ ರೀತಿ ನಾವು ಮಾಡಿದಾಗ ಆ 40% ಹಣವನ್ನು ಅವರ ಕುಟುಂಬದ ಒಳಿತುಗೋಸ್ಕರ ಉಪಯೋಗಿಸ್ಕೋಬಹುದು ನನ್ನ ಮನದಾಳದ ಬಯಕೆ ಸೊ ಅದಕ್ಕೋಸ್ಕರ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಆದರೆ ಶಾಲೆ ಶುರು ಮಾಡೋ ಮುಂಚೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೀವಿ ತರಾತುರಿ ಇಲ್ಲ ನಮಗೇನು ಆತುರ ಇಲ್ಲ ಮತ್ತು ಶಾಲೆ ಶುರುವುದು ಲೇಟ್ ಆದಾಗ ಬೇರೆ ಮಾಧ್ಯಮಗಳ ಮೂಲಕ ನಾವು ಮಕ್ಕಳನ್ನು ಯಾವ ರೀತಿ ಮುಟ್ಟಬಹುದು ಅದನ್ನು ಕೂಡ ಯೋಚಿಸ್ತೀವಿ ಯಾವುದೇ ಪೋಷಕರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಶಿಕ್ಷಣ ಇಲಾಖೆ ನಿಮ್ಮನ್ನು ಬಿಟ್ಟು ನಿಮ್ಮ ಮನಸ್ಸಿನ ಆತಂಕಕ್ಕೆ ಇನ್ನಷ್ಟು ಹೆಚ್ಚು ಹೆಚ್ಚಿಸೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೂ ಕೂಡ ಕಾರ್ಯ ಮಾಡೋದಿಲ್ಲ ಆ ಎಲ್ಲ ಮಕ್ಕಳ ಒಳಿತನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಇಡ್ತೀವಿ ಬರಲಿ 10, 11, 12 ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಆಗಲಿ ಅದಾದಮೇಲೆ ಮತ್ತೊಮ್ಮೆ ನಾವು ವ್ಯಾಪಕವಾಗಿ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತೀವಿ ಸೊ ನಿಮ್ಮೆಲ್ಲರ ಮನಸ್ಸಿನ ಅಭಿಪ್ರಾಯ ಏನಿದೆ ಭಾವನೆ ಇದೆ ಅದಕ್ಕೆ ಸ್ಪಂದಿಸಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ನಾನು ಭಾಳ ವಿಶ್ವಾಸದ ಮಾತುಗಳನ್ನ ಹೇಳ್ತೀನಿ ಕಳಕಳಿಯಿಂದ ಹೇಳ್ತೀನಿ ಯಾವುದೇ ಮಗುಗೆ ಆತಂಕ ಕೊಡೋದು ನಮ್ಮ ಮನಸ್ಸಿನಲ್ಲಿಲ್ಲ ಯಾವುದೇ ಖಾಸಗಿ ಲಾಭಿಗೆ ಶರಣು ಆಗೋದಿಲ್ಲ ನಮ್ಮದು ಒಂದೇ ಮಕ್ಕಳ ಸುರಕ್ಷತೆ ಮಕ್ಕಳ ಹಿತ ಮಕ್ಕಳ ಭವಿಷ್ಯ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು ಯೋಚನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಆ ವಿಶ್ವಾಸದ ಮಾತುಗಳನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ